ಅವಳು ಇಂಟೆಲಿಜೆಂಟ್ ಅಲ್ಲ, ನೀವು ಸ್ಟೂಪಿಡ್. ಬೇಸಿಕ್ ಮ್ಯಾಥಮೆಟಿಕ್ಸ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವಳಿಗೆ. ಅಂತವಳಿಗೆ ಇಷ್ಟು ದೊಡ್ಡ ಕಂಪನಿ ವ್ಯವಹಾರನ ನಿಭಾಯಿಸಕ್ಕಾಗತ್ತಾ? ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಕಸ್ಮಾತ್ ಆಗಿ ಸಿಕ್ಕಾಕೊಂಡ್ರೆ ನಾನು ಬೈಬೇಡಿ ಮೇಡಮ್. ಏನ್ ಮಾಡ್ಲಿ ಮೇಡಮ್? ಇಷ್ಟು ವರ್ಷ ಹೇಗ್ ಮಾಡ್ತಿದ್ರು ಹಾಗೆ ಮಾಡಿ. ಹಾಗೆ ಆಗ್ಲಿ ಮೇಡಮ್. ಅವ್ರ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೇದು ಅನ್ಸುತ್ತೆ, ಅದಕ್ಕೆ ಹೇಳ್ದೆ ಮೇಡಮ್. ತಪ್ಪು ತಿಳ್ಕೋಬೇಡಿ, ಸಿದ್ಧಾರ್ಥ್ ಹೆಂಡತಿ ಅಂದ್ರೆ ಈ ಮನೆ ಕೆಲ್ಸದವಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಡೀತಿರೋದು ನೋಡ್ತಿದ್ರೆ ಅವಳೇ ಮನೆ ಯಜಮಾನಿ ಅನ್ಸುತ್ತೆ. ನೀನು ಈ ರೀತಿ ಇರೋದು ಒಳ್ಳೇದಲ್ಲ, ಅವಳನ್ನ ನೀನು ಇಗ್ನೋರ್ ಮಾಡಬೇಡ. ನಾನು ನೋಡ್ತಿರೋ ಪ್ರಪಂಚನೇ ಬೇರೆ, ಇವ್ರು ನೋಡ್ತಿರೋದೇ ಬೇರೆನಾ? ಇವ್ರಿಗೆ ಕಾಣಿಸ್ತಿರೋದು ನನಗೆ ಯಾಕೆ ಕಾಣಿಸ್ತಿಲ್ಲ? ನನಗೆ ಯಾಕೆ ಸನ್ನಿಧಿ ಡೇಂಜರಸ್ ಅಂತ ಅನ್ನಿಸ್ತಾ ಇಲ್ಲ? ನಾನೇನಾದ್ರೂ ನೆಗ್ಲೆಕ್ಟ್ ಮಾಡ್ತಿದ್ದೀನಾ? ನಾನೇ ಹುಡುಗಿ, ಮದುವೆ ಮಾಡಿಸಿದ ಹುಡುಗಿ ಅಲ್ವಾ ಇವಳು? ಇವಳ ಬಗ್ಗೆ ಮನೆಯವರು ನನ್ನ ಹತ್ರ ಸುಳ್ಳು ಹೇಳಿದ್ರ? ಅದು ಹೇಗೆ ಸಾಧ್ಯ? ತಟ್ಟಿನ ಬುದ್ಧಿವಂತೆ ಅಂತ ಸುಳ್ಳು ಹೇಳ್ಬೋದು, ಬುದ್ಧಿವಂತೆನಾ? ತಟ್ಟಿ ಅಂತ ಹೇಳಿ ಯಾರು ಮದುವೆ ಮಾಡಲ್ಲ. ಅವ್ರು ಮೇ ಬಿ ನಾನೇ ಓವರ್ ಕಾನ್ಫಿಡೆಂಟ್ ಅನ್ಸುತ್ತೆ. ಎಚ್ಚರ ತಪ್ಪಿ ಎಳುವುದಕ್ಕಿಂತ ಜಾಗ್ರತೆಯಿಂದ ಹೆಜ್ಜೆ ಇಡೋದು ಲೇಸು. ಮಾಯಾ, ಯು ಆರ್ ರೈಟ್. ಸನ್ನಿಧಿನ ನನ್ನ ಮುಷ್ಟಿನಲ್ಲಿಟ್ಕೋಬೇಕು, ಮಿತಿ ಮೀರಿ ಬೆಳೆಯೋದಕ್ಕೆ ಬಿಡಬಾರ್ದು. ನಾನು ಹಾಕಿದ ಗೆರೆ ಅವಳು ದಾಟಬಾರ್ದು. ಸನ್ನಿಧಿ, ಸಿದ್ಧಾರ್ಥ ಇದಾನ ಆಫೀಸ್ ಬಂದ? ಆಗ್ಲೇ ಹೊರಟ್ರು ಮಾವ. ಸಂಜೆ ಎಷ್ಟೊತ್ತಿಗೆ ಬರ್ತಾನಂತೆ? ಗೊತ್ತಿಲ್ಲ ಮಾವ, ರಾತ್ರಿ ಆಗ್ಬೋದು. ಏನಾದರೂ ಹೇಳ್ಬೇಕಿತ್ತ ಮಾವ? ಇವತ್ತು ಶುಕ್ರವಾರ, ಅವನ ಆಫೀಸ್ನಿಂದ ಬೇಗ ಬಂದಿದ್ರೆ ನೀವಿಬ್ರು ಎಲ್ಲಾದರೂ ದೇವಸ್ಥಾನಕ್ಕೋ ಸಿನಿಮಾಕ್ಕೋ ಹೋಗಿ ಬರ್ಬೋದಾಗಿತ್ತು ಅಂತ. ಬರೀ ಮನೆ ಕೆಲಸ ಮಾಡ್ಕೊಂಡಿರೋದು ಅಂತಂದ್ರೆ ನಿನಗೂ ಬೇಸರ ಆಗತ್ತೆ. ಬೇಸರ ಏನಿಲ್ಲ ಮಾವ. ನಿನಗೆ ಯಾವುದಕ್ಕೂ ಕೊರತೆ ಆಗಬಾರ್ದು ಅನ್ನೋದು ನನ್ನ ಯೋಚನೆ. ಊಟ ನಿದ್ದೆ ಎಲ್ಲ ಸಮೃದ್ಧವಾಗಿ ಮಾಡ್ತಾ ಇದ್ದೀನಿ, ಏನ್ ಕೊರತೆ ಆಗಕ್ಕೆ ಸಾಧ್ಯ? ಕೊರತೆ ಇರೋದು ಊಟ ತಿಂಡಿಲಲ್ಲ, ಮನಸ್ಸಿನಲ್ಲಿ. ನಿನ್ನ ಮನಸ್ಸಿಗೆ ಸಮಾಧಾನ ಇದ್ದಾಗಿಲ್ಲ, ಏನು ಸಮಸ್ಯೆ ಆಗ್ತಿದೆ ಹೇಳು. ಆ ಥರ ಏನೂ ಇಲ್ವಲ್ಲ. ನನ್ನ ಹತ್ರ ಯಾಕಮ್ಮ ಮುಚ್ಚುಮರೆ? ನೀನು ನಮ್ಮನೆ ಸೊಸೆಯಾಗಿ ಬಂದು ಹತ್ತತ್ರ ಒಂದು ತಿಂಗಳಾಗ್ತಾ ಬಂತು. ಆವತ್ತಿನಿಂದ ಇವತ್ತಿನವರೆಗೂ ನಿನ್ನ ನಿನ್ನ ಗಂಡನ್ನ ನಾನು ಗಮನಿಸ್ತಾನೇ ಇದ್ದೆ. ನಿಮ್ಮ ನಡುವೆ ಎಲ್ಲ ಚೆನ್ನಾಗಿದ್ರು ಏನೋ ಇಲ್ಲ ಅನ್ನಿಸ್ತಾ ಇದೆ. ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ನನಗೆ ಹಾಗೆ ಅನ್ನಿಸ್ತಿಲ್ಲ ನಾವು ಚೆನ್ನಾಗಿ ಇದೀವಿ ಮಾವ ಜೀವನದಲ್ಲಿ 70 ಸಂವತ್ಸರಗಳನ್ನು ಕಂಡಿರೋ ನಾನು ಅನುಭವ ಪಾಠ ಕಲಿಸಿದೆ ನನಗೆ ಕೆಲವೊಂದು ಸೂಕ್ಷ್ಮಗಳನ್ನು ಬಾಯಿಬಿಟ್ಟು ಹೇಳದೆ ಇದ್ರು ತಿಳ್ಕೊಳ್ಳುವಂತ ಮನಸ್ಸು ನನಗೆ सिद्धार्थ निंतको अप्पा अप्पा याके इल्लिदीरा तुम्बा चोली इदे ओळगे बन्नि इन्नु याके मलगलिल्ल नीनु बरलि अंत इल्लदे इद्रे नीनु बंदिद्दे गोत्तागोदिल्वल्ल अदक्के इल्ले कूतिद्दे ईग हेळु याके लेट नन्न फ्रेंड ओबन बर्थडे इत्तप्प एल्लरू सेरि पार्टी इट्कोंडिद्वि ಆಫೀಸ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ ಇತ್ತೀಚೆಗೆ ನಿನ್ನ ಜೊತೆ ಕೂತು ಮಾತಾಡೋದಕ್ಕೆ ಮನೆಯಲ್ಲಿ ಆಗ್ತಾ ಇಲ್ಲವಲ್ಲ ಏನು ಕತೆ ಒಂದೇ ಮನೆಯಲ್ಲಿ ಇದ್ದರು ಮೂರು ನಾಲ್ಕು ದಿನ ಆದರೂ ಮುಖ ಮುಖ ಕೊಟ್ಟು ಮಾತಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮೊದಲೆಲ್ಲ ನನ್ನ ರೂಮಿಗೆ ಬಂದು ಅದು ಇದು ಹೇಳುವನು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸುವನು ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀಯಾ ಯಾಕೆ ಟೈಮ್ ಇಲ್ಲಪ್ಪ ನಿಮಗೆ ಗೊತ್ತಲ್ಲ ಆಫೀಸ್ ವರ್ಕ್ ಎಷ್ಟು ಇರುತ್ತೆ ಅಂತ ಬೆಳಬೆಳಗ್ಗೆ ಹೊರಡ್ತೀನಿ ಸಂಜೆ ಆಗಷ್ಟರಲ್ಲಿ ಆಫೀಸ್ ವರ್ಕ್ ಅದು ಇದು ಅಂತ ಲೇಟ್ ಆಗಿಬಿಡುತ್ತೆ ನಮಗೆ ಮೋಹನ್ದಾಸ್ ಕಂಪನಿ ಪ್ರಾಜೆಕ್ಟ್ ಸಿಗೋ ಚಾನ್ಸಸ್ ಇದೆ ಅದರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೀಲ್ಡ್ ವರ್ಕ್ ಅಲ್ಲಿ ತುಂಬಾ ಬಿಜಿ ಆಗಿಬಿಟ್ಟಿದ್ದೀನಿ ಇನ್ನು ನಾನು ಮನೆಗೆ ಬರಷ್ಟರಲ್ಲಿ ಎಲ್ಲರೂ ಊಟ ಮಾಡಿ ನಿದ್ದೆ ಮಾಡಿರ್ತಾರೆ ನನಗೂ ತುಂಬಾ ಟೈರ್ಡ್ ಆಗಿಬಿಡುತ್ತೆ ಬಿಸಿನೆಸ್ ಶುರು ಮಾಡಿದವನೇ ನಾನು आग निंदे आगलू रात्रि दुड़ी मैसूर अरमने कौंकोबोदेनो आग निन्नोष्ट बुद्धि इरलिल्लप्प ऊट ಬಂದಿದೆ ಗೊತ್ತಾಗಲಿಲ್ಲ ಊಟ ನಂದು ಊಟ ಆಗಿದೆ ಬರ್ತ್ಡೇ ಪಾರ್ಟಿ ಇತ್ತು ಹೋಗಿದ್ದೆ ನೀ ಊಟ ಮಾಡಿದ್ರಾ ನಾನು ತುಂಬಾ ಸುಸ್ತಾಗಿದೆ ನಾನು ಹೋಗಿ ಮಲ್ಕೊಂತೀನಿ ನೀ ಹೋಗಿ ಮಾಡಿ ಅವರು ಹೇಳಿದ ನಿಜ ಒಮ್ಮೊಮ್ಮೆ ನಾನು ತುಂಬಾ ರೂಡಾಗಿ ಬಿಹೇವ್ ಮಾಡ್ತೀನಿ ಅನ್ಸುತ್ತೆ ಆದರೆ ಬೇರೆ ಫ್ರೆಂಡ್ಸ್ ಜೊತೆ ಇರೋ ಹಾಗೆ ಅವರ ಜೊತೆ ಇರಕ್ಕೆ ಆಗ್ತಾ ಇಲ್ಲ ಬನ್ನಿ ಕುತ್ಕೊಳ್ಳಿ ಇಲ್ಲ ನಿಮ್ದಾಗ್ಲಿ ಇದೇನ್ ಹೋಟ್ಲ ಸರ್ವ್ ಮಾಡ್ಲಿಕ್ಕೆ ಅಥವಾ ನಾನು ಇಲ್ಲಿ ಗೆಸ್ಟಾ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಏನೂ ಬೇಡ ನೀವು ಕುತ್ಕೊಳ್ಳಿ
ಒಟ್ಟಿಗೆ ಬಡಿಸ್ಕೊಂಡು ಊಟ ಮಾಡೋಣ.